ಎಲ್ಲರಿಗೂ ನಮಸ್ಕಾರ ಸ್ಪರ್ಧಾಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಂಟನೇ ತರಗತಿ ಸಮಾಜ ವಿಜ್ಞಾನ ಇತಿಹಾಸ ಅಧ್ಯಾಯ ಎರಡು ಭೌಗೋಳಿಕ ಲಕ್ಷಣಗಳು ಹಾಗೂ ಚರಿತ್ರೆಯ ಪೂರ್ವ ಭಾರತ ಈ ವಿಡಿಯೋದಲ್ಲಿ ನಾವು ಭೌಗೋಳಿಕ ಲಕ್ಷಣಗಳು ಹಾಗೂ ಚರಿತ್ರೆಯ ಪೂರ್ವ ಭಾರತ ಈ ಚಾಪ್ಟರ್ನ ನಾವು ನೋಡ್ತಾ ಹೋಗೋಣ ಓಕೆ ಈ ಚಾಪ್ಟ್ರಲ್ಲಿ ಬರುವಂತಹ ಯಾವ ಅಂಶಗಳನ್ನು ನಾವು ನೋಡ್ಬೋದು ಯಾವ ಅಂಶಗಳು ಈ ಚಾಪ್ಟ್ರಲ್ಲಿ ಬರ್ತವೆ ಅನ್ನೋದನ್ನು ನೋಡ್ತಾ ಹೋಗೋಣ ಓಕೆ ಫಸ್ಟ್ ಅಂಶಗಳು ಭಾರತದ ಭೌಗೋಳಿಕ ಲಕ್ಷಣಗಳು ಈ ಭಾರತದಲ್ಲಿ ಕಂಡುಬರುವಂತಹ ಭೌಗೋಳಿಕ ಲಕ್ಷಣಗಳು ಯಾವ್ಯಾವು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ಭಾರತವು ಒಂದು ಉಪಖಂಡ ಹಾಗೂ ಪರ್ಯಾಯ ದ್ವೀಪ ನಮ್ಮ ಈ ಭಾರತ ಉಪಖಂಡ ಮತ್ತು ಪರ್ಯಾಯ ದ್ವೀಪವಾಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ನೆಕ್ಸ್ಟ್ ಭಾರತದ ನೆರೆಯ ರಾಷ್ಟ್ರಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ತಿಳಿತಾ ಹೋಗೋಣ ಚರಿತ್ರೆಯ ಪೂರ್ವಕಾಲ ಘಟ್ಟದಲ್ಲಿ ಮಾನವರ ಜೀವನ ಕ್ರಮ ಯಾವ ರೀತಿಯಾಗಿತ್ತು ಚರಿತ್ರೆಯ ಪೂರ್ವಕಾಲಘಟ್ಟದಲ್ಲಿ ಮಾನವನ ಜೀವನ ಶೈಲಿ ಯಾವ ರೀತಿಯಾಗಿತ್ತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ನೆಕ್ಸ್ಟ್ ಚರಿತ್ರೆಯ ಘಟ್ಟದಲ್ಲಿ ಶಿಲಾಯುಗಗಳು ಯಾವ ರೀತಿಯಾಗಿ ಇತ್ತು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ಓಕೆ ನೋವು ಲೆಟರ್ ಸ್ಟಾರ್ಟ್ ದಿಸ್ ಚಾಪ್ಟರ್ ಜಗತ್ತು ಈ ಪ್ರಪಂಚ ಅನ್ನೋದು ನಮಗೆ ಗೊತ್ತಿದೆ ಈ ಪ್ರಪಂಚ ಅನ್ನೋದು ಈ ಜಗತ್ತಿಗೂ ಮತ್ತು ಮನುಷ್ಯನಿಗಿರುವಂತಹ ಒಂದು ಏನು ಸಂಬಂಧ ಒಂದು ನಿಕಟವಾದ ಸಂಬಂಧ ಏನು ಅನ್ನೋದನ್ನು ತಿಳ್ಕೊಳ್ ತಿಳ್ಕೊಳ್ತಾ ಹೋಗೋಣ ಜಗತ್ತು ಈ ಜಗತ್ತಿನ ಪ್ರತಿಯೊಂದು ಈ ಜಗತ್ತಿನ ಪ್ರತಿಯೊಂದು ರಾಷ್ಟ್ರ ಹಾಗೂ ಜನ ಸಮುದಾಯಗಳ ಮೇಲೆ ಅಲ್ಲಿನ ಭೌಗೋಳಿಕ ಪರಿಸರವು ತುಂಬಾ ಪ್ರಭಾವ ಬೀಳ್ತಾ ಬೀರ್ತಾ ಹೋಗುತ್ತದೆ ಅಂದರೆ ಮಾನವನ ಜೀವನಕ್ಕೂ ಅವನ ಪರಿಸರಕ್ಕೂ ಒಂದು ನಿಕಟವಾದ ಒಂದು ಸಂಬಂಧವಿದೆ ಆದ್ದರಿಂದ ಮನುಷ್ಯನ ಚರಿತ್ರೆ ತಿಳಿಯಲು ಭೌಗೋಳಿಕ ಪರಿಸರದ ಅರಿವು ಅತ್ಯವಶ್ಯಕವಾಗಿದೆ ಅಂದರೆ ಒಂದು ಭೌಗೋಳಿಕ ಪರಿಸರ ತುಂಬಾ ಪ್ರಭಾವವನ್ನು ಬೀರುತ್ತೆ ಅತ್ಯವಶ್ಯಕವಾಗಿಯೂ ಇದೆ ಮತ್ತು ಮಾನವನಿಗೂ ಮತ್ತು ಪರಿಸರಕ್ಕೂ ಒಂದು ನಿಕಟವಾದ ಸಂಬಂಧ ಇದೆ ಅಂತ ನಾವು ತಿಳಿಯಬಹುದು ನಮ್ಮ ದೇಶದ ಅಂದರೆ ನಾವು ಯಾವ ಖಂಡದಲ್ಲಿದ್ದೀವಿ ಏಷ್ಯಾ ಖಂಡದಲ್ಲಿದ್ದೀವಿ ಅಲ್ವಾ ಈ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಒಂದು ವಿಶಾಲವಾದ ಪ್ರದೇಶ ಹೊಂದಿರುವಂತಹ ಈ ಭಾರತವನ್ನು ನಾವು ಒಂದು ಉಪಖಂಡ ಏಷ್ಯಾ ಅನ್ನೋದು ನಮಗೆ ಖಂಡ ಆಯಿತು ಅಂತಂದರೆ ಭಾರತ ಅನ್ನೋದು ನಮಗೆ ಒಂದು ಉಪಖಂಡವಾಗಿದೆ ಅಂತ ಹೇಳ್ಬೋದು ನಮ್ಮ ಈ ಭಾರತವನ್ನು ನಾವು ಪರ್ಯಾಯ ದ್ವೀಪ ಅಂತ ಕರೀತಾ ಹೋಗ್ತೀವಿ ಈ ಪರ್ಯಾಯ ದ್ವೀಪ ಅಂದರೆ ಏನು ಪರ್ಯಾಯ ದ್ವೀಪ ಅಂತಂದರೆ ಮೂರು ಕಡೆ ನೀರಿದ್ದು ಈ ಪರ್ಯಾಯ ದ್ವೀಪ ಅಂತಂದರೆ ಮೂರು ಕಡೆ ನೀರಿನಿಂದಲೂ ಒಂದು ಕಡೆ ಭೂಭಾಗದಿಂದಲೂ ಆವೃತವಾಗಿರೋದ್ರಿಂದ ಇದನ್ನು ನಾವು ಪರ್ಯಾಯ ದ್ವೀಪ ಅಂತ ಕರೀತಾ ಹೋಗ್ತೀವಿ ಹಾಗಾದರೆ ಈ ನೆರೆಯ ಒರೆಯ ರಾಷ್ಟ್ರಗಳು ನಮ್ಮ ಭಾರತದಲ್ಲಿನಂತಹ ಒಂದು ನೆರೆ ಹೊರೆಯ ರಾಷ್ಟ್ರಗಳು ಯಾವ್ಯಾವು ಮತ್ತು ಈ ಒಂದು ಎಷ್ಟು ಭೂಗಡಿಯನ್ನು ಹೊಂದಿದೆ ನಮ್ಮ ಈ ಭಾರತ ದೇಶ ಅನ್ನೋದನ್ನು ನೋಡ್ತಾ ಹೋಗೋಣ ಇಲ್ಲಿ ನಮ್ಮ ನಮ್ಮ ಭಾರತ ದೇಶ ಪಾಕಿಸ್ತಾನ ಅಫ್ಘಾನಿಸ್ತಾನ ಪಾಕಿಸ್ತಾನ ಅಫ್ಘಾನಿಸ್ತಾನ ಚೀನಾ ಭೂತಾನ್ ಮತ್ತು ನೇಪಾಳ ಭೂತಾನ್ ಬಾಂಗ್ಲಾ ಮಯನ್ಮಾರ್ಗಳೊಂದಿಗೆ ಏನು ಮಾಡಿದವೆ ಹದಿನೈದು ಸಾವಿರದ ಇನ್ನೂರು ಕಿಲೋಮೀಟರ್ ಗಟ್ಟಲೆ ಹದಿನೈದು ಸಾವಿರದ ಇನ್ನೂರು ಕಿಲೋಮೀಟರ್ ಉದ್ದದ ಭೂಗಡಿಯನ್ನು ನಮ್ಮ ಭಾರತ ದೇಶ ಹೊಂದಿದೆ ಅಂತ ತಿಳ್ಕೋಬೋದು ಮತ್ತು ಈ ನಮ್ಮ ಭಾರತ ದೇಶ ಇಪ್ಪತ್ತೆಂಟು ರಾಜ್ಯಗಳು ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊಂದಿದೆ ಮತ್ತು ಈ ಒಂದು ನಮ್ಮ ಭಾರತ ದೇಶ ಒಂದು ರಾಷ್ಟ್ರಧಾನಿ ದೆಹಲಿಯನ್ನು ಇದರ ವ್ಯಾಪ್ತಿಯಲ್ಲಿದೆ ದೆಹಲಿಯೂ ಸಹ ಒಂದು ಕೇಂದ್ರಾಡಳಿತ ಪ್ರದೇಶವೂ ಸಹ ಆಗಿದೆ ಗೊತ್ತಾಯ್ತಲ್ವಾ ನಮ್ಮ ಈ ಭಾರತ ದೇಶದ ರಾಷ್ಟ್ರದ ರಾಜಧಾನಿ ದೆಹಲಿ ಓಕೆ ನಾವು ಈ ಭಾರತದ ಭೂ ರಚನೆ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ತಿಳಿತಾ ಹೋಗೋಣ ಓಕೆ ನೆಕ್ಸ್ಟ್ ಭಾರತದ ಭೂರಚನೆ ಭಾರತದ ಭೂರಚನೆಯ ನಾವು ನೋಡ್ತಾ ಹೋದರೆ ನೋಡಿ ಇಲ್ಲಿ ಭಾರತದ ಭೂರಚನೆ ಉತ್ತರದಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳನ್ನು ನಾವು ಕಾಣ್ಬೋದು ಈ ಉತ್ತರದಲ್ಲಿ ನಾವು ಹಿಮಾಲಯ ಪರ್ವತ ಶ್ರೇಣಿಗಳನ್ನ ನಾವು ನೋಡ್ತಾ ಹೋಗ್ಬೋದು ಇಲ್ಲಿ ನಾವು ಹಿಮಾಲಯ ಪರ್ವತ ಶ್ರೇಣಿಗಳನ್ನ ನೋಡ್ತಾ ನೋಡ್ತಾ ಹೋಗ್ಬೋದು ಸಿಂಧು ಮತ್ತು ಗಂಗಾ ನದಿ ಬಯಲುಗಳನ್ನು ನಾವು ನೋಡ್ತಾ ನೆಕ್ಸ್ಟ್ ದಕ್ಕನ್ ದಕ್ಕನ್ ಅಥವಾ ಕರಾವಳಿ ದಕ್ಷಿಣದಲ್ಲಿ ದಕ್ಕನ್ ಪ್ರಸ್ಥಭೂಮಿ ಮತ್ತು ಕರಾವಳಿಯ ಪ್ರದೇಶಗಳನ್ನು ನಾವು ನೋಡ್ತಾ ಹೋಗ್ಬೋದು ಹಿಮಾಲಯ ಪರ್ವತ ಶ್ರೇಣಿಗಳು ದಕ್ಕನ್ ಪ್ರಸ್ಥಭೂಮಿ ಇಲ್ಲಿ ದಕ್ಕನ್ ಪ್ರಸ್ಥಭೂಮಿ ಬರ್ತಾ ಹೋಗುತ್ತೆ ನೋಡಿ ಇಲ್ಲಿ ದಕ್ಕನ್ ಪ್ರಸ್ಥ ಭೂಮಿ ಮತ್ತು ಕರಾವಳಿ ಪ್ರದೇಶಗಳು ದಕ್ಷಿಣ ಭಾರತದಲ್ಲಿ ನಾವು ನೋಡ್ತಾ ಹೋಗ್ಬೋದು ಗೊತ್ತಾಯ್ತಲ್ವಾ ಈ ಹಿಮಾಲಯ ಪರ್ವತಗಳು ಈ ಉತ್ತರದ ಕ ಉತ್ತರದಲ್ಲಿ ಕಾಣುವಂತಹ ಉತ್ತರ ಭಾಗದಲ್ಲಿರುವಂತಹ ಹಿಮಾಲಯ ಪರ್ವತ ಶ್ರೇಣಿಗಳು ತುಂಬಾ ಸಹ ಶ್ರೇಣಿಯು ಅತ್ಯಂತ ಜಗತ್ತಿನಲ್ಲಿ ಅತ್ಯಂತ ಎತ್ತರವಾದ ಶಿಖರಗಳು ಅಂತ ಕರೀತಾರೆ ಈ ಭಾರತದ ಸುರಕ್ಷತೆ ಮತ್ತು ಭದ್ರತೆಯನ್ನು ಕಾಯ್ದಿರಿಸಲು ಸಹಾಯಕವಾಗಿಯೇ ಪ್ರಾಚೀನ ಭಾರತದ ಮೇಲೆ ಉತ್ತರದ ಹಿಮಾಲಯಗಳ ಮೂಲಕ ಅತಿಕ್ರಮಗಳ ಅತಿಕ್ರಮಣಗಳು ವಿರಳ ಅಂದರೆ ಮೇ ಹಿಮಾಲಯ ಪರ್ವತಗಳು ಇರೋದರಿಂದ ತುಂಬಾ ವಿರಳ ಅತಿಕ್ರಮಣಗಳು ಅಂತ ಹೇಳ್ಬೋದು ಮತ್ತು ಈ ವಾಯುವ್ಯ ಈ ವಾಯುವ್ಯ ಇದರಿಂದ ತುಂಬಾ ಅಂತಂದರೆ ಈ ವಾಯುವ್ಯ ಭಾರತದಿಂದ ಈ ವಾಯುವ್ಯ ಭಾರತದಿಂದ ಬೋಲನ್ ಮತ್ತು ಕೈಬರ್ ಕಣಿವೆಗಳಿಂದ ತುಂಬ ದಾಳಿಗಳು ಸಂಭವಿಸಿದೆ ಅಂತ ತಿಳಿಸಲಾಗಿದೆ ಮತ್ತು ಸಮತಟ್ಟಾದ ಸಮತಟ್ಟಾದ ಇಂದು ಮತ್ತು ಸಮತಟ್ಟಾದ ಸಿಂಧು ಮತ್ತು ಸಿಂಧು ಗಂಗಾ ನದಿ ಬಯಲು ಸೀಮೆಗಳು ಇಲ್ಲಿ ನೋಡಿ ಇಲ್ಲಿ ಸಿಂಧು ನದಿ ಇಲ್ಲಿ ಸಿಂಧು ನದಿ ಕಂಡು ಬರುತ್ತೆ ಸಿಂಧು ಮತ್ತೆ ಗಂಗಾ ನದಿಯ ಬಯಲು ಸೀಮೆಗಳಲ್ಲಿ ತುಂಬಾನೇ ಅಂದ್ರೆ ಫಲವತ್ತತೆ ಇರೋದ್ರಿಂದ ಪ್ರಾಚೀನ ಕಾಲದಿಂದಲೂ ಸಹ ಇವು ನಾವು ಸಿಂಧು ಮತ್ತು ವೇದಕಾಲಗಳ ನಾಗರಿಕತೆಗಳ ಬಗ್ಗೆ ಇಲ್ಲಿ ಮೂಡಿಬಂದಿದೆ ಈ ಕಾಲದಿಂದ ಕಾಲಕ್ಕೂ ಸಹ ಇವೆರಡು ಸಿಂಧು ನದಿ ಮತ್ತು ಗಂಗಾ ನದಿಯ ಬಯಲುಗಳ ಸೀಮೆಗಳ ಮೇಲೆ ತುಂಬಾ ಯುದ್ಧಗಳು ಕದನಗಳು ಆಗಿದ್ದಾವೆ ಏಕೆ ಅಂತಂದರೆ ಇವು ತುಂಬಾ ಫಲವತ್ತಾದಂತಹ ಒಂದು ಪ್ರದೇಶವಾಗಿರೋದ್ರಿಂದ ಈ ಗಂಗಾ ನದಿಯ ಪ್ರದೇಶವನ್ನು ನಿಯ ಅಂದರೆ ಯಾರು ಈ ಗಂಗಾ ನದಿಯ ಪ್ರದೇಶವನ್ನು ನಿಯಂತ್ರಣದಲ್ಲಿಟ್ಟಿಟ್ಕೊಂಡಿರ್ತಾರೋ ಅವ್ರನ್ನ ನಾವು ಅವ್ರನ್ನ ಏನಂತಿದ್ರು ಚಕ್ರಾದಿ ರಾಜಮನೆತನ ಆ ರಾಜಮನೆತನವನ್ನು ಚಕ್ರಾಧಿಪತಿ ಅಂತ ಕರೀತಾ ಹೋಗ್ತಿದ್ರು ಆ ಚಕ್ರಾಧಿಪತಿಗಳಂತ ಕರೆಯೋದ್ರಿಂದ ಎಲ್ಲರೂ ಸಹ ಈ ಒಂದು ಜಾಗಗಳಿಗೆ ಈ ಫಲವತ್ತಾದ ಒಂದು ಗಂಗಾ ನದಿ ಮತ್ತು ಸಿಂಧು ನದಿ ಬಯಲು ಸೀಮೆಗಳಿಗೆ ತುಂಬಾ ಕದನಗಳು ನಡೆದು ಹೋಗಿದ್ದಾವೆ ಅಂತ ತಿಳಿಸಲಾಗಿದೆ ಓಕೆ ನೆಕ್ಸ್ಟು ನರ್ಮದಾ ನದಿ ಈ ನರ್ಮದಾ ನದಿ ಉತ್ತರ ಎತ್ ಉತ್ತರದಲ್ಲಿ ಎತ್ತರ ಪ್ರದೇಶಗಳನ್ನು ಹೊಂದಿದೆ ಮತ್ತು ದಕ್ಕನ್ ಪ್ರಸ್ಥಭೂಮಿಯನ್ನು ಹೊಂದಿದೆ ನೋಡಿ ಇಲ್ಲಿ ಈ ನರ್ಮದಾ ನದಿ ಈ ನರ್ಮದಾ ನದಿ ಉತ್ತರದಲ್ಲಿ ತುಂಬ ಎತ್ತರವಾದಂತಹ ಪ್ರದೇಶಗಳನ್ನು ಹೊಂದಿದೆ ಮತ್ತು ಇಲ್ಲಿ ದಕ್ಕನ್ ಪ್ರಸ್ಥಭೂಮಿಯನ್ನು ಸಹ ಹೊಂದಿದೆ ದಕ್ಕನ್ ಪ್ರಸ್ಥಭೂಮಿಯನ್ನು ಹೊಂದಿದೆ ಅಂತ ತಿಳಿಸಲಾಗಿದೆ ಮೌರ್ಯರು ಹಾಗೂ ಗುಪ್ತರ ಪ್ರಾಚೀನ ಭಾರತದ ಸನ್ನಿವೇಶಗಳನ್ನು ಭಾರತದ ಈ ಎರಡು ಭಾಗಗಳನ್ನು ಹಾಳಿದ್ದಾರೆ ಭಾರತದಲ್ಲಿ ಮಾಳ್ವ ಪ್ರಸ್ಥಭೂಮಿ ಅಂತಲೂ ಕರೀತಾರೆ ಉತ್ತರವಾದ ಉತ್ತರದ ಎತ್ತರ ಪ್ರದೇಶ ಅಥವಾ ಮಾಳ್ವ ಪ್ರಸ್ಥಭೂಮಿ ದಕ್ಕನ್ ಪ್ರಸ್ಥಭೂಮಿಯನ್ನು ಮೌರ್ಯರು ಮತ್ತು ಗುಪ್ತರು ಹಾಳಿದ್ದಾರೆ ಪ್ರಾಚೀನ ಕಾಲದಲ್ಲಿ ಈ ಎರಡು ಭಾಗಗಳನ್ನು ಹಾಳಿದ್ದಾರೆ ಅಂತ ಹೇಳಿದ್ದಾರೆ ಉತ್ತರ ಮತ್ತು ದಕ್ಷಿಣ ಭಾರತದ ವಿಭಜನೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ವಿಭಜನೆ ಮಾಡಬೇಕಲ್ವಾ ವಿಭ ವಿಭಜನೆ ವಿಭಜನೆಯು ಸಾಂಸ್ಕೃತ ಪ್ರ ಸಾಂಸ್ಕೃತಿಕ ಪ್ರಭೇದಗಳಿಗೆ ಕಾರಣವಾಗಿದೆ ಅಂತ ಹೇಳಿದ್ದಾರೆ ಈ ಭಾರತದ ಕ ಕರಾವಳಿ ತೀರಗಳನ್ನು ಸುದೀರ್ಘವಾಗಿ ಆರು ಸಾವಿರದ ನೂರು ಕಿಲೋಮೀಟರ್ ಇದೆ ಅಂತಂದರೆ ಈ ಒಂದು ಭಾರತದ ಪ್ರದೇಶ ಮೀನ್ಸ್ ನೋಡಿ ಇಲ್ಲಿ ಈ ಭಾರತ ನರ್ಮದಾ ನದಿ ಬಗ್ಗೆ ನಾವು ತಿಳ್ಕೊಂಡ್ವಿ ಭಾರತದಲ್ಲಿ ಈ ಕರಾವಳಿ ಪ್ರದೇಶ ಆರು ಸಾವಿರದ ನೂರು ಕಿಲೋಮೀಟರ್ಗಳಷ್ಟು ಹಬ್ಬಿಕೊಂಡಿದೆ ಅಂತ ತಿಳಿಸಲಾಗಿದೆ ಈ ಪೂರ್ವದಲ್ಲಿ ಕಂಡುಬರುವಂತಹ ಈ ಕರಾವಳಿ ಪ್ರದೇಶವನ್ನು ನಾವು ಏನಂತ ಕರೀತಾರೆ ಈ ಪೂರ್ವದಲ್ಲಿ ಸಿ ಪೂರ್ವದಲ್ಲಿ ಕಂಡುಬರುವಂತಹ ಒಂದು ಪ್ರದೇಶವನ್ನು ಕೋಲ ಕೋರಾಮಂಡಲ ಅಂತ ಕರೀತಾರೆ ಮತ್ತು ಪಶ್ಚಿಮದಲ್ಲಿ ಕಂಡುಬರುವಂತಹ ಒಂದು ಸಿ ತೀರವನ್ನು ನಾವು ಕೊಂಕಣ ಮತ್ತು ಮಲಬಾರ್ ತೀರಗಳೆಂದು ಕರೀತಾ ಹೋಗ್ತಾರೆ ಇಲ್ಲಿ ನೋಡಿ ಉತ್ತರದಲ್ಲಿ ಪೂರ್ವದಲ್ಲಿ ಕರಾವಳಿ ತೀರಗಳನ್ನು ನಾವು ಕೋರಾಮಂಡಲ ತೀರ ಅಂತ ಕರೀತಾರೆ ಈ ಪಶ್ಚಿಮದಲ್ಲಿ ಕಂಡುಬರುವಂತಹ ತೀರಗಳನ್ನು ನಾವು ಕೋರಮಂಡಲ ಮಲಬಾರ್ ಮತ್ತು ಕೋರಮಂಡಲ ತೀರಗಳೆಂದು ಕರೀತಾ ಹೋಗ್ತಾರೆ ಇಲ್ಲಿ ಅತ್ಯಂತ ಪ್ರಾಚೀನ ಕಾಲದಿಂದಲೂ ಸಹ ಹತ್ತಾರು ರೇವು ಪಟ್ಟಣಗಳು ರೋಮನ್ನರನ್ನು ಆಕರ್ಷಿಸುತ್ತವೆ ಈ ಕಾಲದ ವಿದೇಶಿ ಪ್ರಯ ವಿದೇಶಿ ವ್ಯಾಪಾರಕ್ಕೆ ಸಾಮಾನ್ಯವಾಗಿ ಸಮುದ್ರಗಳಿಂದ ಮೂಲಕವೇ ಸಾಕ್ತಿತ್ತು ವಿದೇಶಿಯ ವ್ಯಾಪಾರ ವ್ಯಾಪಾರಗಳು ಸಮುದ್ರಗಳ ಮೂಲಕ ಆಗ್ತಿತ್ತು ಸಾಕ್ತಿತ್ತು ಅಂತ ಹೇಳಿದ್ದಾರೆ ಈ ಈ ಕಾರಣ ಈ ಕಾರಣಕ್ಕಾಗಿಯೇ ರೇವು ಪಟ್ಟಣಗಳ ಅಭಿವೃದ್ಧಿಯ ಸಾಧ್ಯವಾಗಿದೆ ಎಂದು ತಿಳಿಸಲಾಗಿದೆ ಪ್ರಬಲ ರಾಜ್ಯಗಳಾದಂತಹ ಪಾಂಡ್ಯ ಚೇರ ಹಾಗೂ ಚೋಳರ ರಾಜ್ಯಗಳು ಈ ಉದಯಕ್ಕೆ ಕಾರಣವಾಗಿದೆ ಅಂತ ತಿಳಿಸಲಾಗಿದೆ ಓಕೆ ನೆಕ್ಸ್ಟ್ ವೈವಿಧ್ಯತೆಯಲ್ಲಿ ಏಕತೆ ಇದರ ಜೀವಾಳ ನಮ್ಮ ಭಾರತ ದೇಶದ್ದು ಅಂದರೆ ವೈವಿಧ್ಯತೆಯಿಂದ ಕೂಡಿದ ಭಾರತೀಯ ಭೌಗೋಳಿಕ ಪರಿಸರವು ಇಲ್ಲಿ ಬದುಕಿ ಬಾಳಿದ ಜನಾಂಗಗಳು ಸಾಂಸ್ಕೃತಿಕ ಚರಿತ್ರೆಯನ್ನು ರೂಪಿಸಿಕೊಳ್ಳಲು ಬೇಕಾದ ಹಿನ್ನೆಲೆಗಳನ್ನು ಒದಗಿಸಿದೆ ಇಲ್ಲಿ ಬದುಕಿ ಬಾಳಿದಂತಹ ಅವರಿಗೆಲ್ಲ ಸಾಂಸ್ಕೃತಿಕವಾಗಿ ಎಲ್ಲ ಚರಿತ್ರೆಗಳನ್ನು ರೂಪಿಸಿಕೊಳ್ಳಲು ಹಿನ್ನೆಲೆಗಳು ಒದಗಿಸಿದ್ದಾರೆ ಒದಗಿಸಿದೆ ಹಾಗೂ ಅನನ್ಯತೆಗಳ ನಡುವೆ ಇಲ್ಲಿ ಭಾವನಾತ್ಮಕ ಒಂದು ಬೆಸುಗೆಯನ್ನು ಸಹ ಸಂಸ್ಕೃತಿಯು ಸ ಭಾವನಾತ್ಮಕ ಬೆಸೆದು ಹೋದ ಸಂಸ್ಕೃತಿಗೂ ತನ್ನ ಎಲ್ಲ ವೈವಿಧ್ಯತೆಗಳನ್ನು ಸಹ ನಮ್ಮ ಈ ಭಾರತ ದೇಶ ಮೈಗೂಡಿಸಿಕೊಂಡಿರೋದ್ರಿಂದ ಇದನ್ನು ನಾವು ಈ ವೈವಿಧ್ಯತೆಯಲ್ಲಿ ಏಕತೆ ನಮ್ಮ ಈ ಭಾರತ ದೇಶದ ಜೀವಾಳ ಅಂತ ಕರೆಯಲಾಗಿದೆ ಓಕೆ ಗೊತ್ತಾಯ್ತಲ್ವಾ ಇವಾಗ ನಾವು ಪ್ರಗೈತಿಹಾಸಿಕ ಕಾಲ ಅಥವಾ ಚರಿತ್ ಚರಿತ್ರೆಯ ಪೂರ್ವಕಾಲದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಪ್ರಗೈತಿಹಾಸಿಕ ಕಾಲ ಅಥವಾ ಚರಿತ್ರೆಯ ಪೂರ್ವಕಾಲ ಅಂತ ಹೇಳ್ತಾರೆ ಈಗ ಪ್ರಗೈತಿಹಾಸಿಕ ಕಾಲ ಎಂದರೇನು ಪ್ರಗೈತಿಹಾಸಿಕ ಕಾಲ ಅಂತಂದರೆ ಲೇಖನ ಕ ಲೇಖನದ ಕಲೆಯನ್ನು ಕಂಡುಹಿಡಿಯುವುದಕ್ಕಿಂತ ಮೊದಲಿನ ಕಾಲವನ್ನು ಪ್ರಗೈತಿಹಾಸಿಕ ಕಾಲ ಅಂತ ಕರೀತಾ ಹೋಗ್ತಾರೆ ಅಂದರೆ ಈಗ ನಮಗೆ ಆಧಾರಗಳು ಅನ್ನೋ ಒಂದು ಚಾಪ್ಟ್ರಲ್ಲಿ ನೋಡಿದ್ವಿ ಏನಿತ್ತು ನಮಗೇನೇ ಒಂದು ಲಿಖಿತ ಆಧಾರಗಳು ಸಿಗ್ತಿದ್ದಾವೆ ಸಾಹಿತ್ಯ ಆಧಾರಗಳು ಸಿಗ್ತವೆ ಅಂತ ಹೇಳ್ತಾಯಿದ್ರು ಬಟ್ ಲಿಖಿತ ಆಧಾರಗಳನ್ನು ಕಂಡುಹಿಡಿಯೋದಕ್ಕಿಂತ ಮುಂಚಿನ ಕಾಲವನ್ನು ನಾವು ಪ್ರಗೈತಿಹಾಸಿಕ ಕಾಲ ಅಂತ ಕರೀತಾರೆ ಪ್ರಗೈತಿಹಾಸಿಕ ಕಾಲ ಅಂತ ಕರೀತಾರೆ ಈ ಪ್ರಗೈತಿಹಾಸಿಕ ಕಾಲದ ಬಗ್ಗೆ ಅಧ್ಯಯನ ಮಾಡುವವರನ್ನು ನಾವು ಅವರು ನಾವು ಪ್ರಾಕ್ತನ ಅಥವಾ ಪ್ರಾಚ್ಯ ವಾಸ್ತವ ಅಧ್ಯಯನಕಾರರೆಂದು ಕರೀತಾರೆ ಗೊತ್ತಾಯ್ತಲ್ವಾ ಈ ಪ್ರಾಕ್ತನ ಕಾಲದ ಅಥವಾ ಪ್ರಗೈತಿಹಾಸಿಕ ಕಾಲದ ಬಗ್ಗೆ ಗೊತ್ತಾಯ್ತು ಇದರ ಬಗ್ಗೆ ಅಧ್ಯಯನ ಮಾಡುವವರನ್ನ ಪ್ರಾಕ್ತನ ಅಥವಾ ಪ್ರಾಚ್ಯ ವಾಸ್ತವ ಅಧ್ಯಯನಕಾರರೆಂದು ಕರೆಯುತ್ತಾರೆ ಹಾಗಾದರೆ ಇಲ್ಲಿ ಸಿಕ್ಕಂತಹ ಈ ಕಾಲಘಟ್ಟದಲ್ಲಿ ಏನು ಯಾವ್ಯಾವ ವಸ್ತುಗಳು ಸಿಕ್ಕಿದಾವೆ ಆ ವಸ್ತುಗಳನ್ನು ಮೇಲೇ ಸಹ ಈ ಮುಂದಿನ ಕ ಪ್ರಗೈತಿಹಾಸಿಕ ಕಾಲ ಹೀಗಿತ್ತು ಚರಿತ್ರೆಯ ಪೂರ್ವಕಾಲ ಅಂತಲೂ ಕರೀತಾರೆ ಈ ಚರಿತ್ರೆಯ ಪೂರ್ವಕಾಲ ಹೀಗಿತ್ತು ಅಂತಂದು ತಿಳಿಸಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ ಫಸ್ಟು ಈ ಪ್ರಗೈತಿಹಾಸಿಕ ಕಾಲದಲ್ಲಿ ಆಹಾರ ಸಂಗ್ರಹಣೆ ಯಾವ ರೀತಿಯಾಗಿತ್ತು ಬೇಟೆ ಮಾಡೋದಕ್ಕೋಸ್ಕರ ಏನು ಮಾಡ್ತಿದ್ರು ಜನ ಪ್ರಾಶಃ ಜನ ಶಿಲೆ ಶಿಲೆ ಕಟ್ಟಿ ಕಟ್ಟಿಗೆ ಎಲುಬು ತಯಾರಿಸಿದ ಆಯುಧಗಳನ್ನು ಬಳಸ್ತಾ ಇದ್ರು ಪರಿಕರಗಳನ್ನು ಆ ಜನರು ಬಳಸ್ತಾ ಇದ್ರು ಮತ್ತು ಪ್ರಾಣಿಗಳ ಮಾಂಸ ಹಾಗೂ ಮೂಳೆಗಳನ್ನು ಕತ್ತರಿಸಲು ಮರಗಳ ತೊಗಟೆಯನ್ನು ಪಡೆದುಕೊಳ್ಳಲು ಶಿಲಾ ಪರಿಕರಗಳನ್ನು ಬಳಸ್ತಿದ್ರು ಅಂತಂದು ಮತ್ತು ಪ್ರಾಣಿಗಳ ಚರ್ಮವನ್ನು ಸುಲಿಯಲು ಹಣ್ಣು ಮತ್ತು ಬೇರುಗಳನ್ನು ಕತ್ತರಿಸಲು ಗೆಡ್ಡೆ ಗೆಣಸುಗಳನ್ನು ಪಡೆದುಕೊಳ್ಳಲು ಸಹ ಈ ಒಂದು ಆಯುಧಗಳನ್ನು ಬಳಸ್ತಿದ್ರು ಅಂತಂದು ತಿಳಿಸಲಾಗಿದೆ ಈ ಶಿಲೆಗಳನ್ನು ಮರವನ್ನು ಕಡಿಯಲು ಸೌ ಮರವನ್ನು ಕಡಿದು ಸೌದೆ ಆಗಿ ಬಳಸ ಆಗಿ ಬಳಸಲು ಶಿಲೆಗಳನ್ನು ಕೊಡಲಿಯನ್ನಾಗಿ ಮಾಡಲು ಮತ್ತು ಗುಡಿಸಲನ್ನು ಮರಗಳನ್ನು ಮರಗಳನ್ನು ಬಳಸಿಕೊಂಡು ಗುಡಿಸ್ ಗುಡಿಸಲನ್ನು ಕಟ್ಕೊಳ್ತಿದ್ರು ಅನ್ನೋದು ಇಲ್ಲಿ ಈ ಒಂದು ಚರಿತ್ರೆಯ ಪೂರ್ವಕಾಲದಲ್ಲಿ ಕೆಲವೊಂದು ಸಿಕ್ಕಂತಹ ಒಂದು ಕುರುವುಗಳಿಂದ ಹೇಳಿದ್ದಾರೆ ಓಕೆ ನೆಕ್ಸ್ಟು ಇವರು ಬದುಕಿನ ಯಾವೆಲ್ಲ ಕಾರಣಗಳನ್ನು ಬಳಸಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿತಾ ಹೋಗೋಣ ಕೈಗಾರಿಕೆಯ ನೆಲೆ ಅಂತ ಬರ್ತೀವಿ ಅಂದರೆ ಬೇಟೆ ಮತ್ತು ಆಹಾರ ಸಂಗ್ರಹಣೆ ಮಾಡಿ ಬದುಕನ್ನು ಸಾಗಿಸುತ್ತಿದ್ದ ಮನುಷ್ಯರ ಕುರುಹುಗಳು ಭಾರತದಲ್ಲಿ ಸಿಕ್ಕಿದವೆ ಹಾಗಾದರೆ ಆ ಒಂದು ಯಾವ ಒಂದು ಕಾಲದಲ್ಲಿ ಅಂದರೆ ಬೇಟೆ ಮತ್ತು ಆಹಾರ ಸಂಗ್ರಹಣೆ ಮಾಡ್ತಾರೆ ಹಾಗಾದರೆ ಆ ಕುರುಗಳು ಎಲ್ಲಿ ಸಿಕ್ಕಿದವೆ ಅಂತಂದರೆ ಬಿಂಬೆಡ್ಕ ಹುಣಸಾಗಿ ಬಿಂಬೆಡ್ಕಾ ಉಣಸಾಗಿ ಕಾರ್ನೂಲ್ ಈ ಪ್ರದೇಶಗಳಲ್ಲಿ ಈ ಒಂದು ಬೇಟೆ ಮತ್ತು ಆಹಾರ ಸಂಗ್ರಹಣೆ ಮಾಡೋದಕ್ಕೆ ಅವರ ಪ್ರದೇಶಗಳ ನೆಲೆಗಳು ಎಲ್ಲಿ ಸಿಕ್ ಎಲ್ಲಿ ಕಂಡು ಬಂದಿವೆ ಬಿಂಬೆಡ್ಕಾ ಉಣ್ಸಾಗಿ ಕಾರ್ನೂಲ್ಗಳಲ್ಲಿ ಕಂಡು ಬಂದಿದ್ದಾವೆ ಇವರು ನೆಲೆಗಳನ್ನು ನೆಲೆಗಳನ್ನು ಮಾಡೋದಕ್ಕೋಸ್ಕರ ನೆಲೆ ಕಂಡುಕೊಂಡಿದ್ದಾರೆ ಮತ್ತು ಇನ್ನೂ ಕೆಲವುಗಳು ಸಹ ಭಾರತದ ಕೆಲವೊಂದು ಕಡೆ ಲಭ್ಯವಾಗಿದೆ ಅಂತ ತಿಳಿಸಲಾಗಿದೆ ಓಕೆ ನೆಕ್ಸ್ಟು ಇವರ ಅಳಿವು ಮನುಷ್ಯನ ಹಳಿ ಅಳಿವು ಉಳಿವಿಗೆ ಶಿಲೆಗಳ ಪರಿಕಾರಗಳು ಅನಿವಾರ್ಯವಾದ್ದರಿಂದ ತಮ್ಮ ಅಗತ್ಯಕ್ಕೆ ಸೂಕ್ತವಾದ ಕಲ್ಲುಗಳು ದೊರೆಯುವ ಸ್ಥಳಗಳನ್ನೇ ಅವರು ವಾಸಕ್ಕೆ ಆಯ್ಕೆ ಮಾಡಿಕೊಂಡಿದ್ದರು ಅಂದರೆ ಈ ಆಗಿನ ಜನ ಅಂದರೆ ಚರಿತ್ರೆಯ ಪೂರ್ವಕಾಲದ ಜನ ಏನ್ಮಾಡ್ತಿದ್ರು ಮಾಡ್ತಿದ್ರು ಕಲ್ಲುಗಳು ದೊರೆಯುವ ಸ್ಥಳಗಳನ್ನು ಮತ್ತು ನೀರುಗಳು ಇರೋಂತಹ ಒಂದು ಸ್ಥಳಗಳನ್ನು ಏನು ಮಾಡ್ತಿದ್ರು ಕೈಗಾರಿಕೆಗೆ ಮತ್ತು ಅವರು ಇರೋದಕ್ಕೋಸ್ಕರ ಒಂದು ನೆಲೆಯನ್ನಾಗಿ ಕಂಡುಕೊಂಡಿದ್ದರು ಕೈಗಾರಿಕೆಯ ನೆಲೆಗಳನ್ನಾಗಿಯೂ ಸಹ ಅವರು ಕಲ್ಲುಗಳನ್ನು ಬಳಸ್ತಿದ್ರು ಅಂತ ಗೊತ್ತಾಗಿದೆ ಅಲ್ವಾ ಕರ್ನೂಲಿನ ಅಂದರೆ ಈಗ ನಾವು ಬೆಂಕಿಯ ಬಗೆಗಿನ ಒಂದು ಅವರಿಗೆ ಅರಿವು ಯಾವ ರೀತಿ ಇದೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ಕಾರ್ನೂಲಿನ ಗವಿಗಳಲ್ಲಿ ಬೂದಿಯ ಕುರುಹುಗಳು ದೊರೆತವೆ ಆ ಒಂದು ಬೂದಿಯ ಕುರುಹುಗಳಿಂದ ಏನನ್ನ ಪ್ರಾಕ್ತಾನ ಶಾಸ್ತ್ರಜ್ಞರು ಹೇಳ್ತಾರಪ್ಪ ಅಂತಂದರೆ ಆಹಾರ ಬೇಯಿಸಲು ಬೆಳಕನ್ನು ಪಡೆಯಲು ಹಾಗೂ ಪ್ರಾಣಿಗಳನ್ನು ಬೆದರಿಸಲು ಈ ಒಂದು ಬೆಂಕಿಯನ್ನು ಉಪಯೋಗಿಸ್ತಿದ್ರು ಆಗಿನ ಜನ ಎಂದು ಪ್ರಾಕ್ತಾನ ಶಾಸ್ತ್ರಜ್ಞ ಶಾಸ್ತ್ರಜ್ಞರು ತಿಳಿಸಿದ್ದಾರೆ ನೆಕ್ಸ್ಟ್ ರೇಖಾಚಿತ್ರಗಳು ಚಿತ್ರಗಳು ರೇಖಾಚಿತ್ರಗಳು ಅಂತಂದರೆ ಗುಹೆಗಳಲ್ಲಿ ಅಥವಾ ಗುಹಾಲಯಗಳಲ್ಲಿ ಕಂಡುಬರುವ ರೇಖಾಚಿತ್ರಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ ಈ ಶಿಲಾಯುಗದ ಮಾನವರು ವಾಸವಾಗಿದ್ದ ಹಲವು ಗುಹೆಗಳಲ್ಲಿ ನಾವು ಕೆಲವು ರೇಖಾಚಿತ್ರಗಳನ್ನು ಸಹ ಕಾಣಲು ಸಾಧ್ಯ ಅವುಗಳಲ್ಲಿ ಗವಿಯ ಗೋಡೆ ಹಾಗೂ ಬಂಡೆಗಳ ಮೇಲೆ ಚಿತ್ರಿಸಿರುವುದು ಇಂದಿಗೂ ಸಹ ನಾವು ಕಾಣಬಹುದು ಅಂದರೆ ಅವರು ಗವಿಗಳಲ್ಲಿ ಬಿ ಬಿಡಿಸಿರುವಂತಹ ಚಿತ್ರಗಳನ್ನು ನೋಡಿ ಇವರು ಈ ರೀತಿಯಾಗಿ ಬದುಕ್ತಿದ್ರು ಅನ್ನೋದನ್ನು ನೋಡ್ಬೋದು ಇಂತಹ ಕೆಲವು ಚಿತ್ರಗಳಲ್ಲಿ ಚಿತ್ರಗಳನ್ನು ಮಧ್ಯಪ್ರದೇಶ ಉತ್ತರ ಪ್ರದೇಶ ಕರ್ನಾಟಕದ ಕೆಲವು ಗವಿಗಳಲ್ಲಿ ನಾವು ನೋಡ್ತಾ ಹೋಗ್ಬೋದು ನೆಕ್ಸ್ಟ್ ಇವು ಇವುಗಳು ಯಾವ್ಯಾವ ಚಿತ್ರಗಳನ್ನು ಬರೆತಿದ್ರು ಕಾಡು ಮೃಗಗಳ ಚಿತ್ರಗಳು ಬೇಟೆಯ ಚಿತ್ರಗಳು ಅತ್ಯಂತ ಸುಂದರವಾಗಿ ಇವರು ಬರೆದಿದ್ದಾರೆ ಬಿಡಿಸಿದ್ದಾರೆ ಅಂತ ಇಲ್ಲಿ ಶಾಸ್ತ್ರಜ್ಞರು ಹೇಳಿದ್ದಾರೆ ಓಕೆ ನೆಕ್ಸ್ಟ್ ನಾವು ಬದಲಾಗುತ್ತಿರುವ ಪರಿಸರ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಯಾವ ರೀತಿಯಾಗಿ ನಮ್ಮ ಪರಿಸರ ಬದಲಾಗಿದೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ಓಕೆ ಬದಲಾಗುತ್ತಿರುವ ಪರಿಸರ ಅಂದರೆ ಸುಮಾರು ಹನ್ನೆರಡು ವರ್ಷಗಳ ಹಿಂದೆ ವಾತಾವರಣದಲ್ಲಿ ಉಷ್ಣತೆ ಮತ್ತಷ್ಟು ಹೆಚ್ಚು ಬದಲಾಯಿತು ಅಂದರೆ ಹನ್ನೆರಡು ವರ್ಷಗಳ ಹಿಂದೆ ಜಗತ್ತಿನ ಪರಿಸರದ ಬದಲಾವಣೆ ಉಂಟಾಯಿತೆಂದು ಭಾವಿಸಿದ್ದಾರೆ ಯಾವ ರೀತಿ ಅಂತಂದರೆ ಈ ಸಂದರ್ಭದಲ್ಲಿ ಭೂಮಂಡಲದ ತಾಪಮಾನವು ತುಂಬ ಹೆಚ್ಚಿತ್ತಂತೆ ಆ ಒಂದು ಭೂಮಂಡಲ ತಾಪಮಾನ ಹೆಚ್ಚಿರೋದ್ರಿಂದ ಹಲವೆಡೆ ಹುಲ್ಲುಗಾವಲು ಬೆಳವಣಿಗೆಗೆ ಕಾರಣವಾಯಿತು ಮತ್ತು ಪ್ರಾಣಿ ಪಕ್ಷಿಗಳ ಹಿಂದೆಂದೂ ಇಲ್ಲದ ಪ್ರಮಾಣದಲ್ಲಿ ಸಂತಾನಾಭಿವೃದ್ಧಿ ಆಯಿತು ಸಂತಾನಾಭಿವೃದ್ಧಿಯಲ್ಲಿ ಪ್ರಾಣಿ ಪಕ್ಷಿಗಳು ತೊಡಗಿ ಅವುಗಳ ಸಂತತಿ ಹೆಚ್ಚಾಗಿತ್ತು ಎಂದು ತಿಳಿಸಿದ್ದಾರೆ ಹುಲ್ಲುಗಾವ್ ಹುಲ್ಲುಗಾವ್ ಹುಲ್ಲುಗಾವಳು ಹುಲ್ಲುಗಾವಲುಗಳ ಬೆಳವಣಿಗೆ ಪ್ರಾಣಿಗಳು ಪಕ್ಷಿಗಳ ಅಭಿವೃದ್ಧಿ ಅತಿ ಹೆಚ್ಚಾಗುತ್ತೆ ಅಂತ ತಿಳಿಸಿದ್ದಾರೆ ಈ ಸಂಕುಲದ ಜೊತೆ ಜೊತೆಗೆ ಏನಿದೆ ಜಿಂಕೆ ಕಡವೆ ಮೇಕೆ ಕುರಿ ಮತ್ತು ಇನ್ನಿತರ ಪ್ರಾಣಿಗಳು ಹುಲ್ಲುಗಾವಲು ಹುಲ್ಲುಗಾವಲು ಪ್ರದೇಶದಲ್ಲಿ ಸಮೃದ್ಧ ಸಮೃದ್ಧಿಯಾಗಿ ಬೆಳೆಯಲು ಕಾರಣವಾಯಿತು ಈ ಒಂದು ಎಲ್ಲ ಪ್ರಾಣಿಗಳು ಸಹ ಏನು ಬೆಳೆಯಲು ತುಂಬಾ ಚೆನ್ನಾಗಾಗಿದೆ ಅಂತ ತಿಳಿಸಲಾಗಿದೆ ಇವನ್ನೇ ಬೇಟೆಯಾಡುತ್ತಿದ್ದ ಮಾನವರು ಇವುಗಳನ್ನು ಬೇಟೆಯಾಡ್ತಿದ್ದಂತಹ ಮಾನವರು ಏನು ಮಾಡಿದ್ದರು ಅವುಗಳನ್ನು ಆಹಾರ ಮತ್ತು ಸ್ವಭಾವಗಳನ್ನು ನೋಡಿ ಅವುಗಳನ್ನು ಸಂತತಿ ವೃದ್ಧಿಯ ಬಗ್ಗೆ ತಿಳಿದುಕೊಂಡು ಕ್ರಮೇಣವಾಗಿ ಈ ಕೆಲ ಪ್ರಾಣಿಗಳನ್ನು ಮನೆಗೆ ತಂದಿಟ್ಕೊಳ್ತಿದ್ರು ಮನೆಗೆ ತಂದು ಅವುಗಳನ್ನ ಪೋಷಿಸಲ್ತೊಡುತ್ತಿದ್ದರೆ ಆ ಹೀಗೆ ಪಶುಸಂಗೋಪನೆ ಹೈನುಗಾರಿಕೆ ಪಶುಸಂಗೋಪನೆ ಹೈನುಗಾರಿಕೆ ಮತ್ತು ಮೀನು ಹಿಡಿಯುವುದರ ಬಗ್ಗೆ ಕಲಿಕೆ ಇವುಗಳನ್ನಷ್ಟು ಸಹ ಏನು ಮಾಡ್ತಿದ್ರೆ ಅವರು ತಿಳ್ಕೊಳ್ತಾ ಹೋಗಿದ್ದಾರೆ ನೆಕ್ಸ್ಟು ಇದೇ ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ಅವರೇನು ಮಾಡಿದರು ದವತ ದವಸ ಧಾನ್ಯಗಳನ್ನು ಬೆಳೆಯುವುದರ ಬಗ್ಗೆ ತಿಳ್ಕೊಳ್ತಾ ಬಂದರು ಸ್ವಾಭಾವ ಸ್ವಾಭ ಸ್ವಾಭಾವಿಕವಾಗಿ ಸಸ್ಯಗಳು ಹುಟ್ಟಿಕೊಂಡಿರ್ತಾವಲ್ಲ ಆ ಒಂದು ಸ್ವಾಭಾವಿಕವಾಗಿ ಹುಟ್ಟಿಕೊಂಡಿರುವಂತಹದ್ದು ಯಾವ್ಯಾವು ಅಕ್ಕಿ ಗೋಧಿ ಬಾರ್ಲಿಯಂತಹ ದವಸ ಧಾನ್ಯಗಳು ಸಹ ಇಲ್ಲಿ ಕಾಣ್ಬೋದು ಈ ಒಂದು ಈ ಒಂದು ದವಸ ಧಾನ್ಯಗಳು ಅಕ್ಕಿ ಗೋಧಿ ಬಾರ್ಲಿ ಅಂತಹ ದವಸ ಧಾನ್ಯಗಳ ಬಗ್ಗೆ ತಿಳ್ಕೊಂಡು ಅವುಗಳನ್ನೇ ಸಹ ಅವರು ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ ಬೆಳೆಯೋದನ್ನು ಕಲಿತಾ ಹೋಗ್ತಾರೆ ಓಕೆ ಮೀನು ಹಿಡಿಯುವುದನ್ನು ಸಹ ಇವರು ಕಲಿತಾರೆ ಈ ಆಗಿನ ಕಾಲದ ಜನ ಇಲ್ಲಿ ನಾವು ಇದ್ರ ಬಗ್ಗೆ ತಿಳ್ಕೊಂಡ್ವಲ್ವಾ ಕೃಷಿ ಉದಯಕ್ಕೆ ಕಾರಣವಾಗುತ್ತೆ ಆ ಒಂದು ಕಾಲ ಅಂತ ಹೇಳ್ಬೋದು ನೆಕ್ಸ್ಟು ಈ ಮೇಲೆಯ ಶಿಲಾಯುಗಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಹಾಗಾದರೆ ಚಿ ಚರಿತ್ರೆಯ ಪೂರ್ವ ಕಾಲಘಟ್ಟದಲ್ಲಿ ಯಾ ಎಷ್ಟು ಶಿಲಾಯುಗಗಳು ಬರ್ತವೆ ಅವುಗಳನ್ನು ನಾವು ತಿಳಿತಾ ಹೋಗೋಣ ಈ ಚರಿತ್ರೆಯ ಪೂರ್ವಕಾಲದಲ್ಲಿ ಮೂರು ಶಿಲಾಯುಗಗಳನ್ನು ನಾವು ನೋಡ್ಬೋದು ಚರಿತ್ರೆಯ ಪೂರ್ವಕಾಲದಲ್ಲಿ ಹಳೆಯ ಶಿಲಾಯುಗ ಮಧ್ಯ ಶಿಲಾಯುಗ ಮತ್ತು ನವಶಿಲಾಯುಗ ಎಂದು ಮೂರು ಶಿಲಾಯುಗಗಳನ್ನು ಕಾಣ್ಬೋದು ಫಸ್ಟು ಹಳೆಯ ಶಿಲಾಯುಗದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಮೇಲೆ ವಿವರಿಸಿದ ಕಾಲಘಟ್ಟವನ್ನು ಅಂದರೆ ಇಷ್ಟೋ ತನಕ ನಾವು ನೋಡಿದ್ವಲ್ಲ ಪ್ರಾರ್ಥನಾ ಶಾಸ್ತ್ರಜ್ಞರು ಏನು ಹೇಳ್ತಾರೆ ಇದ್ರ ಬಗ್ಗೆ ಅಂತಂದರೆ ಅತ್ಯಂತ ಪೂರ್ವದ ಕಾಲಘಟ್ಟವನ್ನು ಅತ್ಯಂತ ತುಂಬಾ ಪೂರ್ವದ ಕಾಲಘಟ್ಟವನ್ನು ನಾವು ಅವರು ಹಳೆಯ ಶಿಲಾಯುಗ ಎಂದು ಕರೀತಾ ಹೋಗ್ತಾರೆ ಈ ಹಳೆಯ ಶಿಲಾಯುಗ ಎರಡು ಮಿಲಿಯನ್ ವರ್ಷದಷ್ಟು ಹಳೆಯದ್ದು ಹಾಗೂ ಹನ್ನೆರಡು ಸಾವಿರ ವರ್ಷದವರೆಗೂ ಏನಾಗಿದೆ ವಿಸ್ತರಿಸಲ್ಪಟ್ಟಿದೆ ವಿಸ್ತರಿಸಲ್ ಅನ್ ಹತ್ತು ಸಾರಿ ಎರಡು ಮಿಲಿಯನ್ ವರ್ಷಗಳಿಂದ ಹನ್ನೆರಡು ಸಾವಿರ ವರ್ಷಗಳ ಕಾಲ ವಿಸ್ತರಿಸಲ್ಪಟ್ಟಿರೋಂತಹ ಈ ಒಂದು ಕಾಲವನ್ನು ನಾವು ಅವರು ಹಳೆಯ ಶಿಲಾಯುಗ ಅಂತ ಕರೀತಾ ಹೋಗ್ತಾರೆ ಈ ಹಳೆಯ ಶಿಲಾಯುಗವನ್ನು ಮತ್ತೆ ಮೂರು ವಿಧಗಳನ್ನಾಗಿ ಮಾಡಿದ್ದಾರೆ ಅವು ಯಾವ್ಯಪ್ಪ ಅಂತಂದರೆ ಶಿಲಾಯುಗ ಮಧ್ಯ ಶಿಲಾಯುಗ ಅಂತ್ಯ ಹಳೆ ಶಿಲಾಯುಗ ಎಂದು ಈ ಮೂರು ಯುಗಗಳನ್ನಾಗಿ ಹೇಳಿದ್ದಾರೆ ಗೊತ್ತಾಯ್ತಲ್ವಾ ಹಳೆ ಶಿಲಾಯುಗದ ಬಗ್ಗೆ ಗೊತ್ತಾಗ್ತಾ ಗೊತ್ತಾಗ್ತಾ ಹೋಯಿತು ಈಗ ನೆಕ್ಸ್ಟ್ ಶಿಲಾಯುಗದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಈ ಶಿಲಾಯುಗ ಅಂದರೆ ಏನು ಹನ್ನೆರಡು ಸಾವಿರ ವರ್ಷಗಳಿಂದ ಹತ್ತು ಸಾವಿರ ವರ್ಷದವರೆಗಿನ ವಿಸ್ತರಣೆ ಆಗಿರೋಂತಹ ಈ ಕಾಲವನ್ನು ಮದ್ಯ ಶಿಲಾಯುಗ ಅಂತ ಕರೀತಾ ಹೋಗ್ತಾರೆ ಇಲ್ಲಿ ತುಂಬಾ ಸೂಕ್ಷ್ಮ ಶಿಲಾಯುಗ ಅಂತ ಕರೀತಾರೆ ಯಾಕೆಂದರೆ ಈ ಹಂತದಲ್ಲಿ ಸೂಕ್ಷ್ಮ ಶಿಲಾಯುಗವೆಂದು ಈ ಕಾಲದಲ್ಲಿ ಪರಿಕರಗಳು ಸಾಮಾನ್ಯವಾಗಿ ಅತಿ ಚಿಕ್ಕದಾಗಿರುತ್ತದೆ ಅಂದರೆ ಪರಿಕರಗಳನ್ನ ಯೂಸ್ ಮಾಡೋಂತಹ ಪರಿಕರಗಳು ತುಂಬಾ ಚಿಕ್ಕವಾಗಿರ್ತವೆ ಅದಕ್ಕೋಸ್ಕರ ಇದನ್ನು ಮೈಕ್ರೋಲಿತ್ಸ್ ಅಂತ ಕರೀತಾರೆ ಈ ಕಾಲದಲ್ಲಿ ಮಾನವನು ಸೂಕ್ಷ್ಮ ಶಿಲೆಗಳಿಂದ ಮಾಡಿದ ಆಯುಧಗಳಿಗೆ ಎಲುಬು ಮತ್ತು ಕಟ್ಟಿಗೆಗಳನ್ನು ಅಲಂಕಾರಿಕ ಒಂದು ಕೈ ಹಿಡಿಗಳನ್ನು ಅಳವಡಿಸಿರಲಾಗಿದೆ ಅಂತ ಹೇಳಿದ್ದಾರೆ ಇಲ್ಲಿ ಸ್ಥಿತಾಂತರ ಸೂಕ್ಷ್ಮ ಶಿಲಾಯುಗ ಮತ್ತು ಟೂಲ್ಸ್ ಸೂಕ್ಷ್ಮ ಶಿಲಾ ಪರಿಕರಗಳನ್ನು ಸಹ ಹೊಂದಿರ್ತಾರೆ ಕೈಗೊಡಲಿ ಹಾಗೂ ಗರಗಸವನ್ನು ಬಳಸ್ತಾ ಇದ್ರು ಇದರ ಜೊತೆ ಜೊತೆಯಲ್ಲಿ ಹಳೆ ಮಾದರಿಯ ಆಯುಧಗಳನ್ನು ಸಹ ಇಲ್ಲಿ ಮುಂದುವರೆದಿದೆ ಅಂತ ಈ ಒಂದು ಮಧ್ಯ ಶಿಲಾಯುಗದಲ್ಲಿ ನಾವು ತಿಳಿತಾ ಹೋಗ್ಬೋದು ಓಕೆ ನೆಕ್ಸ್ಟ್ ನವಶಿಲಾಯುಗ ಅಂತ ಬರ್ತಾ ಹೋಗುತ್ತೆ ಈ ನವಶಿಲಾಯುಗ ಅಂದರೆ ಏನು ಈ ನವಶಿಲಾಯುಗ ಅಂತಂದರೆ ಎಲ್ಲಿಂದ ಇಲ್ಲಿವರೆಗೂ ಬರುತ್ತೆ ಮತ್ತು ಈ ನವಶಿಲಾಯುಗ ಹತ್ತು ಸಾವಿರ ವರ್ಷಗಳ ಈಚಿನದು ಹತ್ತು ಸಾವಿರ ವರ್ಷಗಳ ಈಚಿನ ಒಂದು ಶಿಗಲ ಯುಗವನ್ನು ನಾವು ನವಶಿಲಾಯುಗ ಅಂತ ಕರೀತಾ ಹೋಗ್ತೀವಿ ಈ ಕಾಲಘಟ್ಟದಲ್ಲಿ ಕಲ್ಲಿನ ಆಯುಧಗಳು ಮೊದಲಾದವುಗಳಿಗಿಂತ ಭಿನ್ನವಾಗಿರುತ್ತವೆ ಕಲ್ಲಿನ ಆಯುಧಗಳು ಮೊದಲಾದವುಗಳಿಗಿಂತ ಭಿನ್ನವಾಗಿರುತ್ತವೆ ಮತ್ತು ಇಲ್ಲಿ ಈ ಆಯುಧಗಳ ಒಳಪಿನಿಂದ ಕೂಡಿರುತ್ತವೆ ಮತ್ತು ಹರಿತವಾಗಿರ್ತವೆ ಅಲ ಹರಿತವಾದಂಥ ಹಲಗನ್ನು ಹೊಂದಿರ್ತವೆ ಗಿಡ ಮೂಲಿಕೆಗಳನ್ನು ಹರಿಸಿ ಗಿಡ ಮೂಲೆ ಮೂಲಿಕೆಗಳನ್ನು ಅರೆಯಲು ಮತ್ತು ದವಸ ಧಾನ್ಯಗಳನ್ನು ಪುಡಿ ಮಾಡಲು ಬೀಸು ಕಲ್ಲುಗಳನ್ನು ಬಳಸ್ತಿದ್ರು ಅಂತ ಈ ನವಶಿಲಯುಗಗಳಲ್ಲಿ ನವಶಿಲಯುಗದಲ್ಲಿ ಬಳಸ್ತಿದ್ರು ಅಂತ ಪ್ರಾಕ್ತಜ್ಞ ಶಾಸ್ತ್ರಜ್ಞರು ಹೇಳಿದ್ದಾರೆ ಈ ಕಾಲಮಾನವನ್ನು ಕೆಲವು ಮಡಿಕೆ ಕುಡಿಕೆಗಳು ಸಹ ದೊರೆತಿದ್ದಾವೆ ಈ ಒಂದು ಕೆಲವೊಂದು ಮಡಿಕೆ ಕುಡಿಕೆಗಳು ಸಹ ಈ ಒಂದು ಕಾಲದಲ್ಲಿ ದೊರೆತಿದ್ದಾವೆ ನೆಕ್ಸ್ಟ್ ಬಟ್ಟೆ ನೇಯುವುದನ್ನು ಸಹ ಈಗಿನ ಕಾಲದ ಜನರು ಸಾರಿ ನವಶಿಲಾಯುಗದ ಜನರು ಕಲಿತಾ ಹೋಗ್ತಾರೆ ಅಂತ ಇಲ್ಲಿ ತಿಳಿಸಲಾಗಿದೆ ಅಕ್ಕಿ ಗೋಧಿ ಮತ್ತು ಇನ್ನಿತರ ದವತ ದವಸ ಧಾನ್ಯಗಳನ್ನು ಬೇಯಿಸುವುದು ಮತ್ತು ಅವುಗಳನ್ನು ಮಡಿಕೆಗಳಲ್ಲಿ ಆ ಧಾನ್ಯಗಳನ್ನು ಶೇಖರಿಸುವುದು ಶೇಖರಣೆ ಮಾಡಲು ಬಳಸಲಾಗುತ್ತಿತ್ತು ಅನ್ನು ಎಂಬುದನ್ನು ಈ ಒಂದು ಯುಗದಲ್ಲಿ ನವಶಿಲಾಯುಗದಲ್ಲಿ ತಿಳಿಯಬಹುದು ಈ ಕಾಲಘಟ್ಟದಲ್ಲಿ ಮಾನವರು ಪಟ್ಟೆ ನೇಯುವುದನ್ನು ಕಲಿತಿದ್ದರು ಅಂತ ತಿಳಿಸಲಾಗಿದೆ ಓಕೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡಿದ್ದೀವಿ ಏನು ಭೌಗೋಳಿಕ ಭೌಗೋಳಿಕ ಲಕ್ಷಣಗಳು ಮತ್ತು ಚರಿತ್ರೆಯ ಪೂರ್ವಕಾಲದ ಭಾರತ ಅದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಓಕೆ